ಕೋಲಾರದಲ್ಲಿ ನಿನ್ನೆ ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಅವರು ಜಿಲ್ಲೆಯ ವಿವಿಧ ಯೋಜನೆಗಳ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ನಗರಸಭೆ ಮತ್ತು ಪುರಸಭೆ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಸಚಿವರು ಅಧಿಕಾರಿಗಳ ಬಳಿ ವಿವಿಧ ಯೋಜನೆಗಳ ಹಾಗೂ ಅಭಿವೃದ್ಧಿ ಕಾರ್ಯಗಳ ಪ್ರಗತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಟ್ರೇಡ್ ಲೈಸೆನ್ಸ್ ಬಳಿಕ ಅವರು ಅಂಗಡಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಪರವಾನಗಿಯ ನವೀಕರಣವನ್ನು ಈ ಹಿಂದೆ ಇದ್ದ ಒಂದು ವರ್ಷದ ಬದಲಿಗೆ 5 ವರ್ಷಕ್ಕೆ ನವೀಕರಿಸುವ ಪದ್ಧತಿ ಜಾರಿಗೆ ತರುವ ಕುರಿತು ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು ಶೀಘ್ರವೇ ಜಾರಿಗೊಳಿಸುವ ಚಿಂತನೆ ಇದೆ. ಅಲ್ಲದೆ ಮನೆ ಹಾಗೂ ನೀರು ಸರಬರಾಜು ಮೇಲಿನ ತೆರಿಗೆ ವಸೂಲಿ ಬಗ್ಗೆ ಚಿಂತನೆ ನಡೆಸಿದ್ದು ಎನ್ಜಿಒಗಳಿಗೆ ಇದರ ಜವಾಬ್ದಾರಿ ವಹಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದರು. ಅದು ನಾವು ಡಿಪಾರ್ಟ್ಮೆಂಟ್ನಿಂದ ಬರೀ 100 ರೂಪಾಯಿ ಇಟ್ಟಿದ್ದು, ಇಷ್ಟು ನೀರು ಯೂಸ್ ಮಾಡ್ತಾರೆ, 100 ರೂಪಾಯಿ ಆಲ್ಸೋ ಪಬ್ಲಿಕ್ ಕೊಟ್ಟಿಲ್ಲ, ಮತ್ತು ಮನೆಯವರು ಕೊಟ್ಟಿಲ್ಲ, ಮತ್ತು ನಮ್ಮವರು ಹೋಗಿ ಕಲೆಕ್ಟ್ ಮಾಡಿಲ್ಲ. ಅದ್ರ ಸಲುವಾಗಿ ನಿನ್ನ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗಿದೆ ನಿನ್ನೆ, ಟ್ಯಾಕ್ಸ್ ವಸೂಲಿ ಮಾಡಲಿಕ್ಕೆ ಮತ್ತು ವಾಟರ್ ಸಿಸ್ಟಮ್ ವಸೂಲಿ ಮಾಡಲಿಕ್ಕೆ ಎನ್ ಜಿ ಒಸ್ಗೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಅದು ಕೊಡಬೇಕು, ಮತ್ತು ಅವರಿಗೆ ಸ್ವಲ್ಪ ಇನ್ಸಿಟಿವ್ 5% ಕೊಡಬೇಕು. ಅವ್ರ ಮನೆ ಮನೆಗೆ ಹೋಗಿ ಎಲ್ಲ ಡೀಟೇಲ್ ಮಾಹಿತಿ ಕಲೆಕ್ಟ್ ಮಾಡಿ ಮತ್ತು ನೀರಿನ ಟ್ಯಾಕ್ಸ್ ಆಗಲಿ ಮತ್ತು ಮನೆಯದು ಟ್ಯಾಕ್ಸ್ ಆಗಲಿ ಅವ್ರು ಹೋಗಿ ವಸೂಲಿ ಮಾಡಬೇಕಂತ ಅದೊಂದು ನಿನ್ನೆ ಕ್ಯಾಬಿನೆಟ್ನಲ್ಲಿ ಆಗಿದೆ.